ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಈಗಾಗಲೇ ಅನುಬಂಧ ಅವಾರ್ಡ್ಸ್ನ ಮೊದಲನೇ ದಿನ ಯಾವೆಲ್ಲ ಅವಾರ್ಡ್ಗಳನ್ನು ನೀಡಲಾಯಿತು, ಹಾಗೆಯೇ ಯಾರಿಗೆಲ್ಲ ನೀಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಅದರಿಂದಾಗಿಯೇ ತುಂಬ ಜನಕ್ಕೆ ಅನುಬಂಧ ಅವಾರ್ಡ್ಸ್ನ ಎರಡನೇ ದಿನ ಅಂತ ಹೇಳಿದ್ರೆ ಅಕ್ಟೋಬರ್ 8 ಯಾವೆಲ್ಲ ಅವಾರ್ಡನ್ನು ನೀಡಲಾಯಿತು, ಯಾರಿಗೆ ಸಿಕ್ಕಿದೆ ಆ ಎಲ್ಲ ಅವಾರ್ಡ್ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಕೂಡ ಇರುವಂಥದ್ದು. ಅದ್ರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಮೊದಲನೇ ಅವಾರ್ಡ್ ಆಗಿತ್ತು ಜನಮೆಚ್ಚಿದ ಕಾಮಿಡಿಯನ್ ಅನ್ನೋದು. ಈ ಒಂದು ಅವಾರ್ಡನ್ನು ಗಿಚ್ಚಿ ಗಿಲಿಗಿಲಿ ಶೋನ ವಿನ್ನರ್ ಆಗಿರುವಂತಹ ಶಿವು ಅವರಿಗೆ ನೀಡಲಾಯಿತು. ಮುಂದಿನ ಅವಾರ್ಡ್ ಜನಮೆಚ್ಚಿದ ಹೊಸ ಪರಿಚಯ ಅನ್ನೋದಾಗಿದ್ದು, ಈ ಒಂದು ಅವಾರ್ಡನ್ನು ರಾಮಾಚಾರಿ ಸೀರಿಯಲ್ನಲ್ಲಿ ರಾಮಾಚಾರಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ರತ್ವಿಕ್ ಕೃಪಾಕರ್ ಅವರಿಗೆ ನೀಡಲಾಯಿತು. ಮುಂದಿನ ಅವಾರ್ಡ್ ಉತ್ತಮ ಸಂಭಾಷಣೆ ಅನ್ನೋದಾಗಿತ್ತು. ಈ ಒಂದು ಅವಾರ್ಡನ್ನು ಸುಜಯ್ ಹುಣಸೂರ್ ಅವರು ಗಳಿಸ್ಕೊಂಡ್ರು ದಾಸಪುರಂದರ ಸೀರಿಯಲ್ಗಾಗಿ. ಇನ್ನು ಮುಂದಿನ ಅವಾರ್ಡ್ ಜನಮೆಚ್ಚಿದ ಸ್ಟೈಲ್ ಐಕಾನ್ ಮೇಲ್ ಅನ್ನೋದಾಗಿತ್ತು. ಈ ಒಂದು ಅವಾರ್ಡನ್ನು ಲಕ್ಷಣಾ ಸೀರಿಯಲ್ನಲ್ಲಿ ಭೂಪತಿ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಜಗನ್ನಾಥ್ ಅವರು ಗಳಿಸ್ಕೊಂಡ್ರು. ಮುಂದಿನ ಅವಾರ್ಡ್ ಬೆಸ್ಟ್ ರೇಟೆಡ್ ನಾನ್ ಫಿಕ್ಷನ್ ಅನ್ನೋದಾಗಿತ್ತು. ಈ ಒಂದು ಅವಾರ್ಡನ್ನು ನನ್ನಮ್ಮ ಸೂಪರ್ ಸ್ಟಾರ್ ತಂಡ ಗಳಿಸ್ಕೊಂಡಿದೆ. ಇನ್ನು ನೆಕ್ಸ್ಟ್ ಅವಾರ್ಡ್ ಜನಮೆಚ್ಚಿದ ಸ್ಟೈಲ್ ಐಕಾನ್ ಫಿಮೇಲ್ ಅನ್ನೋದಾಗಿತ್ತು. ಈ ಒಂದು ಅವಾರ್ಡ್ ಕೂಡ ರಾಮಾಚಾರಿ ಸೀರಿಯಲ್ನ ಚಾರು ಪಾತ್ರಧಾರಿ ಅಂತ ಹೇಳಿದ್ರೆ ಮೌನಾ ಗುಡ್ಡೆ ಮನೆಯವರಿಗೆ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಅವಾರ್ಡ್ ಮನೆ ಮೆಚ್ಚಿದ ಅಳಿಯ ಅನ್ನೋದಾಗಿತ್ತು. ಈ ಅವಾರ್ಡ್ ಇಬ್ಬರಿಗೆ ಸಿಕ್ಕಿದೆ. ಗೀತಾ ಸೀರಿಯಲ್ನಲ್ಲಿ ವಿಜಯ್ ಪಾತ್ರವನ್ನು ನಿರ್ವಹಿಸುವಂತಹ ಧನುಷ್ ಗೌಡ, ಹಾಗೆಯೇ ನನ್ನರಸಿ ರಾಧೆ ಸೀರಿಯಲ್ನಲ್ಲಿ ಅಗತ್ಯ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಅಭಿನವ್ ವಿಶ್ವನಾಥನ್ ಅವರಿಗೆ ಸಿಕ್ಕಿರುವಂಥದ್ದು. ಇನ್ನು ಮುಂದಿನ ಅವಾರ್ಡ್ ಮನೆ ಮೆಚ್ಚಿದ ದಂಪತಿ ಅನ್ನೋದಾಗಿತ್ತು. ಈ ಒಂದು ಅವಾರ್ಡನ್ನು ಗಿಣಿರಾಮ ಸೀರಿಯಲ್ಗಾಗಿ ಮಹತಿ ಹಾಗೆಯೇ ಶಿವರಾಮ್ ಅವರು ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಯನಾ ನಾಗರಾಜ್ ಹಾಗೆಯೇ ರತ್ವಿಕ್ ಮತಾಡ್ ಅವರಿಗೆ ಸಿಕ್ಕಿದೆ. ಮುಂದಿನ ಅವಾರ್ಡ್ ಜನಮೆಚ್ಚಿದ ಶಕುನಿ ಅನ್ನೋದಾಗಿತ್ತು. ಈ ಒಂದು ಅವಾರ್ಡನ್ನು ಒಲವಿನ ನಿಲ್ದಾಣ ಸೀರಿಯಲ್ಗಾಗಿ ಪಾಲಾಕ್ಷ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ಮಂಡ್ಯ ರಮೇಶ್ ಅವರು ಗಳಿಸ್ಕೊಂಡಿದ್ದಾರೆ. ಇನ್ನು ಜನಮೆಚ್ಚಿದ ಎಂಟರ್ಟೈನರ್ ಮೇಲ್ ಕ್ಯಾಟಗರಿನಲ್ಲಿ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಕಾಣಿಸಿಕೊಂಡಿದ್ದಂತಹ ವಿನೋದ್ ಗೊಬ್ರಗಾಲ ಅವರು ಈ ಒಂದು ಅವಾರ್ಡನ್ನು ತಮ್ಮದಾಗಿಸಿಕೊಂಡ್ರು. ಬೆಸ್ಟ್ ರೇಟೆಡ್ ಫಿಕ್ಷನ್ ಈ ಒಂದು ಅವಾರ್ಡನ್ನು ರಾಮಾಚಾರಿ ಸೀರಿಯಲ್ ತಂಡ ಗಳಿಸ್ಕೊಂಡಿದೆ. ಸೊ ಟೋಟಲ್ ಆಗಿ ಇವತ್ತು ಕೂಡ 12 ಅವಾರ್ಡ್ಗಳನ್ನು ನೀಡಲಾಯಿತು. ಇದರಲ್ಲಿ 4 ಅವಾರ್ಡ್ ರಾಮಾಚಾರಿ ಸೀರಿಯಲ್ಗೆ ಸಿಕ್ಕಿರುವಂಥದ್ದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.